ಮುನಿರತ್ನ ನಾಯ್ಡು ಎಂಬ ಬಿಜೆಪಿ ಶಾಸಕನ ಕೊಳಕು ನಾಲಿಗೆ ಹೇಗಿದೆ ಅಂತ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಆ ಮನುಷ್ಯನ ವಿಕೃತಿಯನ್ನು ನೀವೆಲ್ಲ ಆಡಿಯೋದಲ್ಲಿ ಕೇಳಿರ್ಬೋದು. ಅಂತಹ ಮಾತುಗಳನ್ನು ಆಡೋದು ಬಿಡಿ. ಸಭ್ಯ ಎನಿಸ್ಕೊಂಡ ಯಾರಿಗೂ ಆ ಮಾತುಗಳನ್ನು ಕೇಳೋಕ್ಕೂ ಆಗಲ್ಲ ರೀ. ಆ ಆಡಿಯೋ ಕೇಳಿಸ್ಕೊಂಡ ಮೇಲೆ ಬೆಂಗಳೂರಿನ ಯಾವ ಚರಂಡಿ ಕೂಡ ಮುನಿರತ್ನ ಅವರ ನಾಲಿಗೆಯಷ್ಟು ಕೊಳಕಾಗಿರಲ್ಲ ಅಂತ ಅನಿಸುತ್ತೆ. ಯಾರದೋ ಮನೆಯ ಮಹಿಳೆಯರನ್ನು, ಯಾರದೋ ಪತ್ನಿಯರನ್ನು, ಯಾರದೋ ತಾಯಂದಿರನ್ನು ಮಂಚಕ್ಕೆ ಕರೆಯುವ ಆತ, ಕೆಟ್ಟ ಕೊಳಕು ಭಾಷೆಯಲ್ಲಿ ಮಾತನಾಡುವ ಆತ, ಈ ನಾಡಿನ ರಾಜಕಾರಣಕ್ಕೆ ಅಂಟಿರುವ ಕಳಂಕ ಅಂದರೆ ತಪ್ಪಾಗಲ್ಲ. ಜಾತಿಗಳನ್ನು ಅಪಮಾನಿಸಿ ಜಾತಿ ನಿಂದನೆ ಮಾಡುವ ಆತ ಶಾಸಕ ಸ್ಥಾನಕ್ಕೆ ಬಿಡಿ. ಮನುಷ್ಯ ಅಂತ ಕರೆಸ್ಕೊಳ್ಳೋಕೆ ಲಾಯಕ್ಕಿಲ್ಲ ರೀ. ಅವರ ರೇಪ್ ಕೇಸ್ ಇದೆ, ಹನಿ ಟ್ರ್ಯಾಪ್ ಆರೋಪ ಇದೆ, ಹನಿ ಟ್ರ್ಯಾಪ್ಗೆ HIV ಸೋಂಕಿತರನ್ನು ಬಳಸ್ಕೊಂಡಿರುವ ಆರೋಪ ಇದೆ. ಹಾಗಾಗಿ ಆ ಮನುಷ್ಯ ಶಾಸಕ ಸ್ಥಾನದಲ್ಲಿರೋದು ಈ ನಾಡಿಗೆ ಅಪಮಾನವೇ ಸರಿ. ಆದರೆ ಅಂತಹ ಕೆಟ್ಟ ಕೊಳಕ ವಿಕೃತ ಶಾಸಕನ ಪರವಾಗಿ ನಿಂತಿದ್ದಾರಲ್ಲ ಈ BJP ನಾಯಕರು, ಅವರಿಗೇನಾದರೂ ಮಾನ ಮರ್ಯಾದೆ ಅನ್ನೋದು ಇದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಬಾಯಿ ಬಿಟ್ಟರೆ ಸಾಕು ಸಂಸ್ಕೃತಿ, ಮಾತೆ, ದೇವತೆ ಅಂತ ಮಾತಾಡೋರು ಈ BJP ಅವರು. ಅಂತಹವರು ಮುನಿರತ್ನನ ವಿಕೃತಿ ಕಂಡ ಮೇಲೂ ಆತನ ಪರವಹಿಸಿ ಮಾತಾಡ್ತಿದ್ದಾರೆ. ನಿಜಕ್ಕೂ ಇವರಿಗೆ ಮಾನ ಮರ್ಯಾದೆ ಇರೋಕ್ಕೆ ಸಾಧ್ಯವರಿ? ಸಂಸ್ಕೃತಿ ಬಗ್ಗೆ ಮಾತನಾಡುವ ಈ BJP ನಾಯಕರು ಮುನಿರತ್ನನ ವಿಕೃತಿ ಕಂಡ ಮೇಲೂ ಆತನ ಪರವಾಗಿ ಮಾತಾಡ್ತಾರೆ ಅಂದರೆ ಅವರು ಕೂಡ ಮುನಿರತ್ನ ಥರ ಕೆಟ್ಟ ಕೊಳಕ ಭಾಷೆಯವರೇ ಇರಬೇಕು. ಅವರು ಕೂಡ ಮುನಿರತ್ನ ಥರ ಸಂಸ್ಕೃತಿಹೀನರೇ ಇರಬೇಕು. ಅವರು ಕೂಡ ಮುನಿರತ್ನ ಅವರ ಮನಸ್ಥಿತಿಯವರೇ ಇರಬೇಕು. ಈ ಹೊತ್ತಲ್ಲಿ ಸಂಸ್ಕೃತಿ ಸಂಸ್ಕಾರ ಇರೋ ಯಾರೊಬ್ಬರು ಸಭ್ಯರು ಎನಿಸ್ಕೊಂಡ ಯಾವೊಬ್ಬನೂ ಮುನಿರತ್ನ ಪರವಾಗಿ ಮಾತನಾಡಲು ಸಾಧ್ಯವೇ ಇಲ್ಲ ರೀ. ಹಾಗಾಗಿ ಮುನಿರತ್ನ ಪರವಾಗಿ ಮಾತನಾಡೋರನ್ನು ಕೂಡ ನಾವು ಮುನಿರತ್ನವರ ಕೆಟಗರಿಗೆ ಸೇರಿಸ್ಬೇಕಾಗತ್ತೆ. ಮುನಿರತ್ನ ವಿಕೃತಿಯೇ BJP ಸಂಸ್ಕೃತಿ ಇರಬೇಕು ಅಂತಲೂ ನಮಗೆ ಅನಿಸ್ತಾ ಇದೆ. ಮುನಿರತ್ನ ಮೇಲಿನ ಕೇಸ್ ಮತ್ತು ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಕ್ಕೆ ಈ BJP ನಾಯಕರು ಉರ್ಕೊಂಡು ಬಿದ್ದಿದ್ದಾರೆ. ರಾಜಕೀಯ ಷಡ್ಯಂತ್ರ ಅಂತೆ, ರಾಜಕೀಯ ದ್ವೇಷ ಅಂತೆ, ವಿರೋಧಿಗಳನ್ನು ಮುಗಿಸುವ ಪ್ರಯತ್ನ ಅಂತೆ, BJP ನಾಯಕರನ್ನು ಟಾರ್ಗೆಟ್ ಮಾಡಿರೋದಂತೆ, ದ್ವೇಷದ ರಾಜಕೀಯ ಅಂತೆ. ಒಬ್ಬ ರೇಪ್ ಆರೋಪಿಯ ಪರವಾಗಿ ನಿಂತು, ಒಬ್ಬ ಕೊಳಕು ನಾಲಿಗೆಯ ಶಾಸಕನ ಪರವಾಗಿ ನಿಂತು ಹೀಗೆ ವಕಾಲತ್ತು ಮಾಡಿದವರೆಲ್ಲರೂ BJP ದೊಡ್ಡ ದೊಡ್ಡ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್, BJP ರಾಜ್ಯಾಧ್ಯಕ್ಷ ವಿಜೇಂದ್ರ, ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ, ಮಾಜಿ ಮಂತ್ರಿ CT ರವಿ, ಇನ್ನೂ ಅನೇಕ ಮುಖಂಡರು ಮುನಿರತ್ನ ಪರವಾಗಿ ವಕಾಲತ್ತು ಮಾಡಿದ್ದಾರೆ. ಅದರ ಮೇಲೆ ಒಂದು ಅವರ ರೆಡಿಮೇಡ್ ಡೈಲಾಗ್ ಕೂಡ ಇದೆ. ತಪ್ಪು ಮಾಡಿದರೆ ಕ್ರಮ ಆಗಲಿ ಅಂತ, ಉಪ್ಪು ತಿಂದವರು ನೀರು ಕುಡಿಲಿ ಅಂತಾನು ಹೇಳ್ತಾರೆ. ದ್ವೇಷದ ರಾಜಕೀಯ ಅನ್ನೋದು ಇವರೇ, ಕ್ರಮಗಳಾಗಲಿ ಅನ್ನೋದು ಕೂಡ ಇವರೇ. ಅಂದರೆ ಈ ಕೇಸಲ್ಲಿ ಇವರಿಗೆ ಒಂದು ಸ್ಟ್ಯಾಂಡ್ ಇಲ್ಲ ಅಂತ ಆಯಿತು. ಯಾವ್ಯಾವುದೋ ಕೇಸನ್ನು ಎಳೆದು ತಂದು ಅದನ್ನು ಈ ಮುನಿರತ್ನ ಕೇಸ್ಗೆ ಹೋಲಿಕೆ ಮಾಡ್ತಾರಲ್ಲ ಇವರು, ಇವರಿಗೆ ತಲೆ ಸರಿ ಇದೆಯಾ ಅಂತ ನಾವು ಒಮ್ಮೆ ಚೆಕ್ ಮಾಡಬೇಕಾಗಿದೆ. FSL ವರದಿ ಬರೋ ತನಕ ಕಾಯಬೇಕಾಗಿತ್ತಂತೆ. ಡೈರೆಕ್ಟ್ ಬಂಧಿಸಿದ್ದು ತಪ್ಪಂತೆ. ಅವರಿಗೆ ನೋಟಿಸು ಕೊಟ್ಟು ವಿಚಾರಣೆಗೆ ಕರೆಸಿ ವರದಿ ಬಂದ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಿತ್ತಂತೆ. ಎಂತೆಂಥ ಅಡ್ವೈಸ್ ಕೊಡ್ತಾರೆ ನೋಡಿ BJP ನಾಯಕರು. ಇವರು ಅಧಿಕಾರದಲ್ಲಿದ್ದಾಗ ಅಮಾಯಕರನ್ನೆಲ್ಲ ಬಂಧಿಸಿ ಜೈಲಿನಲ್ಲಿಟ್ಟಿದ್ದು ಇವರಿಗೆ ನೆನಪೇ ಇಲ್ಲ ರೀ. ಆವಾಗ ಯಾವ ವರದಿಯೂ ಬೇಕಿರಲಿಲ್ಲ, ಯಾವ ನೋಟಿಸೂ ಬೇಕಿರಲಿಲ್ಲ, ಯಾವ ವಿಚಾರಣೆಯೂ ಬೇಕಿರಲಿಲ್ಲ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ಬಂಧಿಸಿ ಜೈಲಿಗೆ ಹಾಕಿದ್ರು. ಇವಾಗ ಬಂದು ಪಾಠ ಮಾಡ್ತಾರೆ, ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾರೆ. ಅದು ಕೂಡ ಒಬ್ಬ ದುಷ್ಟನನ್ನು ಬಂಧಿಸಿ ಕ್ರಮ ಕೈಗೊಂಡಿದ್ದಕ್ಕೆ. BJP ನಾಯಕರೇ, ಯಾವುದು ದೇಶ ರಾಜಕೀಯ ಹೇಳಿ? ಮಹಿಳೆಯರನ್ನು ಮಂಚಕ್ಕೆ ಕರೆಯುವ ವಿಕೃತಿ ಇರುವವರನ್ನು ಬಂಧಿಸಿದ್ದು ರಾಜಕೀಯ ದ್ವೇಷವ? ರೇಪ್ ಆರೋಪಿಯನ್ನು ಬಂಧಿಸಿದ್ದು ರಾಜಕೀಯ ದ್ವೇಷವ? ಜಾತಿ ನಿಂದಕನನ್ನು ಬಂಧಿಸಿದ್ದು ದ್ವೇಷ ರಾಜಕೀಯವ? ಅದು ದ್ವೇಷದ ರಾಜಕೀಯ ಆಗೋದಾದರೆ ಅಂತಹ ಸಾವಿರ ದ್ವೇಷದ ರಾಜಕೀಯ ಇಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ. ಈ BJP ನಾಯಕರು ಹೇಳುವ ಹಾಗೆ ಮುನಿರತ್ನ ಮೇಲಿನ ಕ್ರಮ ದ್ವೇಷ ಆಗಿದ್ದರೆ ಅಂತಹ ದ್ವೇಷದ ಅಗತ್ಯ ಖಂಡಿತವಾಗಿಯೂ ಇದೆ. ಮಹಿಳೆಯರನ್ನು ತುಚ್ಛವಾಗಿ ಕಾಣುವ ಮನುಷ್ಯನ ಮೇಲೆ ದ್ವೇಷ ಸಾಧಿಸಿದರೆ ಆ ದ್ವೇಷಕ್ಕೆ ನಿಜಕ್ಕೂ ಪುಣ್ಯ ಸಿಗ್ಬೋದು ರೀ. ಕೆಟ್ಟ ಕೊಳಕು ಮಾತಾಡುವ ಮುನಿರತ್ನನ ಮೇಲೆ ಸರ್ಕಾರ ದ್ವೇಷ ಸಾಧಿಸಿದರೆ ನಿಜಕ್ಕೂ ಆ ದ್ವೇಷಕ್ಕೆ ಅರ್ಥ ಇದೆ. ಜಾತಿ ನಿಂದನೆ ಮಾಡೋ ಮುನಿರತ್ನ ಮೇಲೆ ಸಾಧಿಸುವ ದ್ವೇಷಗಳು ಹೀಗೆ ಮುಂದುವರಿತಾನೆ ಇರಬೇಕು. ಯಾರು ಮಹಿಳೆಯರನ್ನು ತುಚ್ಛವಾಗಿ ಕಾಣ್ತಾನೋ ಆತ ಜೈಲು ಸೇರಬೇಕು.
ಜಾತಿ ನಿಂದನೆ ಮಾಡೋರು ಕೂಡ ಜೈಲಿಗೆ ಹೋಗಬೇಕು, ರೇಪ್ ಆರೋಪಿಗಳು ಕೂಡ ಜೈಲಿಗೆ ಹೋಗಬೇಕು. ಅದು ಬಿಟ್ಟು ಅವರನ್ನ ವಿಧಾನಸೌಧದ ಒಳಕ್ಕೆ ಸೇರಿಸ್ಕೊಂಡು ಗೌರವ ಕೊಡಬಾರ್ದು. ಆ ಮನುಷ್ಯನ ಮೇಲೆ ದೂರು ಇದೆ, ಮೇಲ್ನೋಟದಲ್ಲಿ ಸಾಕ್ಷಿಯೂ ಇದೆ, ಅದರ ಪ್ರಕಾರವೇ ಕ್ರಮ ಆಗಿದೆ. ಉಪ್ಪು ತಿಂದಿದ್ದಕ್ಕೆ ನೀರು ಕುಡಿತಾನೂ ಇದ್ದಾರೆ. ಹೀಗಿರುವಾಗ ನಿಮ್ಗೇನು ಸಮಸ್ಯೆ ಇದೆ ಹೇಳಿ BJP ನಾಯಕರೇ? ಹಾಗಿದ್ರೆ ನಿಮ್ಮ ಪ್ರಕಾರ ಏನು ಮಾಡಬೇಕಾಗಿತ್ತು ಹೇಳಿ? ಮುನಿರತ್ನನ ಪಾದ ಪೂಜೆ ಮಾಡ್ದ ಕೂರ್ಬೇಕಾಗಿತ್ತ? ಅಥವಾ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ಗೆ ಕರೆಸಿ ಹಾರ ಹಾಕಿ ಸನ್ಮಾನ ಮಾಡಬೇಕಾಗಿತ್ತ? ಏನು ಮಾಡಬೇಕಾಗಿತ್ತು ಹೇಳಿ?